Magalu Janaki, Magalu Janaki. ಹೇಳಿ ಶಾರದೂರ್, ಹೇಗಿದ್ದೀರಿ? ಪರವಾಗಿಲ್ಲ ಸರ್. ಸಿ ಎಸ್ ಪಿ ಅವರು ಕೋರ್ಟ್ನಲ್ಲಿ ನನ್ನ ಕಷ್ಟಕ್ಕೆ ಸಿಕ್ಕಾಕ್ಸಿದ್ರು. ಅದು ಎಲ್ಲಿಂದ ಪಾಯಿಂಟ್ ಹಿಡಿತಾರೆ ಅಂತಾನೆ ಗೊತ್ತಾಗೋದಿಲ್ಲಲ್ಲ ಸರ್. ಬಿಡಿ, ನಿಮಗೇನು ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಸರ್. ಈಗ ಫೋನ್ ಮಾಡಿದ ವಿಚಾರ ಸರ್, ಒಂದು ಡಿಸ್ಟರ್ಬಿಂಗ್ ಡೆವಲಪ್ಮೆಂಟ್ ಆಗಿದೆ. ಏನದು ಸರ್? ದೇವಘಟ್ಟ ರೂರಲ್ ಬೈ ಎಲೆಕ್ಷನ್ನಲ್ಲಿ ನೀವು ಕಂಟೆಸ್ಟ್ ಮಾಡ್ತಿದ್ದೀರಿ. ನಿಮ್ಮ ವಿರುದ್ಧ ಯಾರೇ ನಿಂತರು ಸೋಲ್ತಾರೆ ಅನ್ನೋ ಥರ ಜನ ಎಲ್ಲ ಮಾತಾಡ್ಕೋತಾ ಇದ್ದಾರೆ. ಆ ಕ್ಷೇತ್ರ ನನ್ನ ರಾಜಕೀಯದ ಗುರುಗಳ ಕ್ಷೇತ್ರ. ಅಲ್ಲಿ ನನ್ನನ್ನು ಜನ ಗೆಲ್ಸಲ್ವ ಶಾರದು? ಆದರೆ ನನಗೊಂದು ಇನ್ಫಾರ್ಮೇಷನ್ ಬಂದಿದೆ ಸರ್, ರಿಲಯಬಲ್ ಇನ್ಫಾರ್ಮೇಷನ್. ಆ ಎಮ್ ಎಲ್ ಎ ಗುರುದಾಸ್ ಏನೋ ಹೊಸ ತಂತ್ರ ಮಾಡ್ತಿದ್ದಾರೆ ಅಂತ ಕಾಣುತ್ತೆ. ಶಂಕರ್ ದೇವಘಟ್ಟ ಅವರು ಮತ್ತು ಆ ಗುರುದಾಸ್ ಸಿ ಎಸ್ ಪಿ ಅವ್ರ ಮನೆಗೆ ಹೋಗಿದ್ದಾರೆ. ಸಿ ಎಸ್ ಪಿ ಅವ್ರ ಮನೆಗೆ ಯಾಕೆ? ಅದೇ ದೇವಘಟ್ಟ ಬೈ ಎಲೆಕ್ಷನ್ ವಿಚಾರವಾಗಿ ಮಾತಾಡೋದಕ್ಕೆ. ಆದರೆ ಅವ್ರಿಗೂ ರಾಜಕೀಯಕ್ಕೂ ತುಂಬ ದೂರ ಶಾದರು. ಅವ್ರ ಎಲೆಕ್ಷನ್ ವಿಚಾರಕ್ಕೆ ತಲೆ ಹಾಕ್ತಿಲ್ಲ ಸರ್. ನಿಮ್ಮನ್ನು ಯಾರು ಸೋಲಿಸ್ಬೋದು ಅಂತ ಸಜೆಸ್ಟ್ ಮಾಡಿದ್ದಾರೆ. ಶಂಕರ್ ದೇವಘಟ್ಟ ಅವರು ಮತ್ತು ಆ ಗುರುದಾಸ್ ನಿಮ್ಮ ಬೀಗರ ಮನೆಗೆ ಹೋಗಬೇಕು ಅಂತ ಇದ್ದಾರಂತೆ. ಅಂದರೆ ಸಿ ಎಸ್ ಪಿ ಅವರು ನಿಮ್ಮನ್ನು ಎಲೆಕ್ಷನಲ್ಲಿ ಸೋಲ್ಸೋದಕ್ಕೆ ನಿಮ್ಮ ಮಗಳಿಂದ ಮಾತ್ರ ಸಾಧ್ಯ ಅಂತ ಹೇಳ್ಕೊಟ್ಟಿದ್ದಾರೆ ಸರ್. ಅದಕ್ಕೆ ಜಾನಕಿ ಅವ್ರನ್ನ ಎಲೆಕ್ಷನ್ಗೆ ನಿಂತ್ಕೊಳ್ಳಿ ಅಂತ ಒತ್ತಾಯ ಮಾಡೋದಕ್ಕೆ ಅವ್ರ ಮನೆಗೆ ಹೋಗ್ತಿದ್ದಾರೆ ಸರ್. ಹೌದಾ? ನಾನು ಮತ್ತೆ ನಿಮ್ಮ ಹತ್ರ ಮಾತಾಡ್ತೀನಿ. ಆ ಜಾನಕಿ ಮೂಮೆಂಟ್ಸ್ ಬಗ್ಗೆ ಸ್ವಲ್ಪ ನಿಗಾ ಇಟ್ಟಿದೆ. ಶೋರ್ ಸರ್, ಇಡ್ತೀನಿ. ಮಾ, ಗಸಗಸೆ ಪಾಯಸ ತುಂಬ ಚೆನ್ನಾಗಿದೆ. ಜಾನಕಿ ಮೇಡಮ್ ಇಲ್ವಾ ಮನೆಯಲ್ಲಿ? ಇಲ್ಲ ಸರ್, ಅವ್ರು ಬೆಳಗ್ಗೆನೆ ಡ್ಯೂಟಿಗೆ ಹೋದರು. ಅಂತೂ ಬೆಟ್ಟದ ಹಾಗೆ ಬಂದ ಕಷ್ಟ ಕಡ್ಡಿ ಹಾಕಿ ತೀರ್ಹೋಯ್ತು. ಇನ್ನೇನಮ್ಮ, ಸಂತೋಷ ತಾನೆ? ಹೌದು ಗುರುದಾಸ್ ಅವರೇ, ನಿರಂಜನ್ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಯೋಚನೆ ಮಾಡಿದ್ರು ಅಂತ ಪ್ರಭಂಜನ್ ಅವ್ರು ಹೇಳಿದಾಗ ನನ್ನ ಮನಸ್ಸು ತಡೀಲಿಲ್ಲಮ್ಮ. ಹತಾಶೆ ಮನುಷ್ಯನ ಕೈಲಿ ಏನೇನೋ ಮಾಡಿಸ್ಬಿಡುತ್ತೆ. ನಿರಂಜನ್ ಅಂತ ವ್ಯಕ್ತಿ 100 ಜನಕ್ಕೆ ಊಟ ಕೊಡೋರು. ಜೀವನಾಗ್ಲಿ ಆತ್ಮಸ್ಥೈರ್ಯನಾಗ್ಲಿ ಕಳ್ಕೋಬಾರ್ದಮ್ಮ. ಏನೋ, ನಾವು ನಂಬಿದ್ದೇವರು ನಿಮ್ಮ ಕೈಲಿ ಎಲ್ಲ ಮಾಡಿಸಿದ್ದಾನೆ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹೌದು ಸರ್, ನಮಗೆಲ್ಲ ದಿಕ್ಕೆ ತೋಚಿದಾಗಾಗಿತ್ತು. ಎಲ್ಲಾರನ್ನೂ ಒಂದ್ ಕಡೆ ಸೇರಿಸಿ ಇಷ್ಟು ಬೇಗ ಎಲ್ಲಾನು ಸರಿ ಮಾಡಿಬಿಟ್ರಿ. ಇಲ್ಲ ಬಿಡಿ, ನಾನು ನೆಪ ಮಾತ್ರ ಅಲ್ಲ. ನಮ್ಮ ಜೊತೆ ಕೆಲಸ ಮಾಡೋರ ಮನೆ ಪ್ರಾಬ್ಲಮ್ನೇ ನಾವು ಸಾಲ್ವ್ ಮಾಡಲಿಲ್ಲ ಅಂದರೆ ನಾಳೆ ಜನರ ಮುಂದೆ ನಿಂತ್ಕೊಂಡು ಓಟ್ ಕೇಳೋಕ್ಕಾಗತ್ತಾ ಹೇಳಿ? ಅದು ಬಿಡಿ, ಮಿಕ್ಕಿದ್ದ ದುಡ್ಡೆಲ್ಲ ಕಟ್ಬಿಟ್ಟು ಪೇಪರ್ ವರ್ಕ್ ಎಲ್ಲ ಮುಗಿಸ್ಕೊಂಡ್ರೆ ನಿರಂಜನ್? ಹಾಂ ಸರ್, ಭಾಸ್ಕರ್ ಅವರು ನಾನು ಇಬ್ಬರು ಹೋಗಿ ಬ್ಯಾಂಕಿಗೆ ದುಡ್ಡು ಕಟ್ಟಿ ಎಲ್ಲ ಸೆಟಲ್ ಮಾಡಿ ನೋ ಡ್ಯೂ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಂಬಂದಿದ್ದೀವಿ. ಒಳ್ಳೇದಾಯ್ತು. ಮೊನ್ನೆ ಲೆಕ್ಕ ಹಾಕುವಾಗ ಒಂದು ಸ್ವಲ್ಪ ಶಾರ್ಟೇಜ್ ಇತ್ತಲ್ವ ಫಂಡ್ಸು, ಅದಕ್ಕೆ ಏನು ಮಾಡಿದ್ರಿ?
ನೀವು ನಮಗೆ ಸಹಾಯ ಮಾಡಿದಾಗೆ ನಮ್ಮ ಕುಟುಂಬದ ಬಗ್ಗೆ ವಿಶ್ವಾಸ ಇರೋ ಕೆಲವರು ಹಣ ಸಹಾಯ ಮಾಡಿದ್ರು ಸರ್. ಜೊತೆಗೆ ಒಡವೆಗಳನ್ನು ಮಾರಿದ್ದು ಸ್ವಲ್ಪ ದುಡ್ಡು ಬಂತು ಸರ್. ಬಿಡಿ, ಒಟ್ಟಿನಲ್ಲಿ ನಿಮ್ಮ ಟೈಮ್ ಚೆನ್ನಾಗಿತ್ತು. ಮುಂದೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ನೋಡಿಕೊಂಡು ಆರಾಮಾಗಿ. ಈಗಾಗಲೇ ಚಿಂತನವಾಡಿಯಲ್ಲಿ ಒಂದು ಹೊಸ ಕೆಲಸ ಸಿಗ್ತಾ ಇದೆ, ಒಂದು ತಿಂಗಳಲ್ಲಿ ಜಾಯ್ನ್ ಆಗಬೇಕು. ಹಾಗಾದರೆ ಅಲ್ಲಿವರೆಗೂ ನಮ್ಮ ಗುಂಪಿನ ಪರವಾಗಿ ಯಾಕೊಂದು ಸ್ವಲ್ಪ ಓಡಾಡಬಾರ್ದು ನೀವು? ದೇವಘಟ್ಟ ರೂರಲ್ ಬೈ ಎಲೆಕ್ಷನ್ ಬೇರೆ ಹತ್ತಿರದಲ್ಲೇ ಇದೆ. ಖಂಡಿತ ಸರ್, ನೀವು ನಮಗೆ ಇಷ್ಟೊಂದು ಸಹಾಯ ಮಾಡಿದ್ದೀರಾ, ಖಂಡಿತ ನಿಮಗೆ ಸಪೋರ್ಟ್ ಮಾಡ್ತೀವಿ. ವೆರಿ ಗುಡ್. ಹಾಗಾದರೆ ನಾಳೆಯಿಂದನೇ ಬಂದುಬಿಡಿ ನಮ್ಮ ಆಫೀಸ್ ಕಡೆ. ಸಿ ಅವರು ನಿಮ್ಮನ್ನು ಎಲೆಕ್ಷನಲ್ಲಿ ಸೋಲ್ಸೋದಕ್ಕೆ ನಿಮ್ಮ ಮಗಳಿಂದ ಮಾತ್ರ ಸಾಧ್ಯ ಅಂತ ಹೇಳ್ಕೊಟ್ಟಿದ್ದಾರೆ ಸರ್. ಯಾಕೆ, ಏನಾಯ್ತು, ಯಾಕೋ ಅಪ್ಸೆಟ್ ಆಗಿದ್ದೀರಲ್ಲ? ಹೇಳಿದ್ರೆ ಏನ್ ಗೊತ್ತಾಗುತ್ತೆ? ನಮ್ಮವರು ಅನಿಸ್ಕೊಂಡವರು ಕತ್ಕೊಯ್ದಿದ್ದಾರೆ ಅಂತ ಗೊತ್ತಾಗುತ್ತ? ಅದ್ಯಾವ ಗಳಿಗೆಲಿ ನಿಮ್ಮನ್ನ ಕಟ್ಕೊಂಡು ನಿಮ್ಮ ಜೊತೆ ಬೇತಾಳ ಹತ್ರ CSP ನಿಮ್ಮ ಮಗಳು ಜಾನಕಿ ನನ್ನ ಬೆನ್ನ ಹತ್ತಿ ಸಾಯಿಸ್ತಾ ಇದ್ದಾರೆ. ಪ್ರತಿ ಸಲ ಇವಳು ಮಾಡೋ ತಪ್ಪಿಗೆ ನಾನು ತಲೆ ತಗ್ಸಿ ಮರ್ಯಾದೆ ಕಳ್ಕೊಳ್ಳೋದು ಅಲ್ಲದೆ ನನ್ನ ವಿರುದ್ಧನೇ ಕತ್ತಿ ಮಸಿತಾ ಇದ್ದಾಳೆ, ಅದು ರಾಜಕೀಯದಲ್ಲಿ. ಇದಕ್ಕೆ ಕುಮ್ಮಕ್ಕೆ ಕೊಡ್ತಾ ಇರೋದು ಆ CSP. ಕೊಂದು ಹಾಕ್ಬಿಡೋಣ ಅನಿಸ್ತಾ ಇದೆ. ಯಾಕೆ ಪದೇ ಪದೇ ಇಷ್ಟೊಂದು ಸಿಟ್ಟಾಗ್ತೀರಾ? ಈ ಮಾತುಗಳೇ ಹಿಂಸೆ. ನಿಮಗೆ ಬರೀ ಮಾತೇ ಹಿಂಸೆ ಅಂತಿರಲ್ಲ, ನನಗೆ ಹೇಗಾಗ್ಬೇಡ? ಅವಮಾನ, ನೋವು, ಹಿಂಸೆ ಎಲ್ಲ. ಏನೇನೋ ಮಾತಾಡಬೇಡಿ ಪ್ಲೀಸ್. ಏನಾಯ್ತು ಅಂತ ಹೇಳಿ. ಈ ಜಾನಕಿಗೆ ಏನು ಗೊತ್ತಿದೆ ಅಂತ ಅವಳು ಎಲೆಕ್ಷನ್ ನಿಂತ್ಕೊಳ್ಳೋ ಯೋಚನೆ ಮಾಡಬೇಕು. ಜಾನಕಿ ಎಲೆಕ್ಷನ್ಗೆ ನಿಂತ್ಕೋತಾಳ? ಹೌದು, ಅದು ನನ್ನ ವಿರುದ್ಧ ದೇವಘಟ್ಟದ ಬೈ ಎಲೆಕ್ಷನ್ ಅಲ್ಲಿ. ಇದೆಲ್ಲ ಆ ಕೆಲ್ಸಕ್ಕೆ ಬಾರದ MLA ಗುರುದಾಸ್ ಕೆಲಸ. ನನ್ನ ವಿರುದ್ಧ ಶಂಕರ್ ದೇವಘಟ್ಟ ಅವ್ರನ್ನ ಎತ್ಕಟ್ಟಿದ್ ಸಾಲದು ಅಂತ ಈಗ ಜಾನಕಿನ ನನ್ನ ವಿರುದ್ಧ ಎತ್ಕಟ್ತಾ ಇದ್ದಾನೆ. ನಾಳೆ ಅವರಿಬ್ರು ಜಾನಕಿನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದಾರಂತೆ. ಜಾನಕಿ ಕೈಲಿ ರಾಜೀನಾಮೆ ಕೊಡಿಸಿ ನನ್ನ ವಿರುದ್ಧ ಎಲೆಕ್ಷನ್ ನಿಲ್ಲಿಸೋದಕ್ಕೆ. ಈ ಐಡಿಯಾ ಕೊಟ್ಟಿರೋದು ಯಾರು ಹೇಳಿ? ನಿಮ್ಮ CSP. ನಿಮ್ಗೆ ಯಾರು ಹೇಳಿದ್ದು? ಈಗ ತಾನೇ ಸಂತೋಷ್ ಶರದುಲ್ ಕಾಲ್ ಮಾಡಿದ್ರು. ಈ ಪಿತೂರಿ ಬಗ್ಗೆ ಎಲ್ಲ ವಿವರವಾಗಿ ಹೇಳಿದ್ರು. ಅವ್ರಿಗೆ ಇನ್ಫಾರ್ಮೇಶನ್ ಬಂದಿದೆ. ನೋಡಿ, ಒಂದು ಮಾತು ಹೇಳ್ತೀನಿ, ಆ ಶಾರ್ದೂಲ್ ಬಗ್ಗೆ ನನಗೆ ಸ್ವಲ್ಪನೂ ಒಳ್ಳೆ ಅಭಿಪ್ರಾಯ ಇಲ್ಲ. ಜಾನ್ಕಿನ್ ಕಂಡ್ರೆ ಆಗಲ್ಲ ಆ ಮನುಷ್ಯನಿಗೆ, CSP ಅವ್ರನ್ನ ಕಂಡ್ರೆ ಕೋಪ. ಕೋರ್ಟ್ನಲ್ಲಿ ತನ್ನ ಮರ್ಯಾದೆ ತೆಗೆದ್ರಲ್ಲ ಅಂತ, ತನ್ನ ಕರ್ತವ್ಯಕ್ಕೆ ಮೋಸ ಮಾಡುವಂಥ ವ್ಯಕ್ತಿ ನಿಮ್ಮ ಹತ್ರ ಸುಳ್ಳು ಹೇಳಲ್ಲ ಅಂತ ಏನು ಗ್ಯಾರಂಟಿ? ಶಾರ್ದೂಲ್ ನನಗೆ ಬೇಕಾದವರು, ಅವ್ರು ಹೇಳ್ತಿರೋದು ಪೊಲೀಸ್ ಇನ್ಫಾರ್ಮೇಶನ್.